ಚುನಾಯಿತ ಪ್ರತಿನಿಧಿಗಳು ಹಾಗೂ ಮಾಧ್ಯಮದ ಮಿತ್ರರು, ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ನೆರೆದಿರುವಂತಹ ಸಾರ್ವಜನಿಕರು, ನಿಮ್ಮೆಲ್ಲರಿಗೂ ಕೂಡ ನಾನು ಮಾಜಿ ವಿಧಾನಸಭಾಧ್ಯಕ್ಷರಾದಂತಹ ಕದ್ಲು ರಾಮಕೃಷ್ಣ ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿರುವಂತಹ ಸಾರ್ವಜನಿಕರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಗತ ಕೋರ್ತಾ ಇದ್ದೀವಿ. ರಾಜ್ಯದ ಅಭಿವೃದ್ಧಿಯ ಅಧಿಕಾರರು ಮಾನ್ಯ ಎಲ್ಲರೂ ಕೂಡ ನಿರ್ಮಾಣ ಸೇರಿದ್ರೆ ತಮ್ಮ ಒಂದು ಪ್ರೋತ್ಸಾಹ ರಾಜ್ಯ ಸರ್ಕಾರದ ಮೇಲೆ ಅಭಿಮಾನ ಯಾವಾಗಲೂ ಇದೆ ಅಂತ ನಾವು ಕೇಳ್ಕೊಳ್ತಾ ಇದ್ವಿ. ಹಿಂದಿನಿಂದಲೂ ಕೂಡ ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಹಾದಿನಲ್ಲಿ ನಡೆಯುವಂತದ್ದು, ಯಾವುದೇ ಕಾರ್ಯಕ್ರಮಗಳು ನಡೆಯುವಂತಹ ಸಂದರ್ಭದಲ್ಲಿ ಜ್ಯೋತಿಯನ್ನ ಬೆಳೆಸುವಂತದ್ದು, ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಯಾವುದೇ ವಿಘ್ನಗಳು ಬಾರದೆಯಲ್ಲಿ ಅಂತ ದೇವರನ್ನ ಪ್ರಾರ್ಥನೆಯನ್ನ ಮಾಡೋದು ಮೂಲಕ, ಜ್ಯೋತಿ ಪ್ರಚೋದನೆಯ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗ್ತಾ ಇದೆ. ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಇದು ಉದ್ಘಾಟನೆಯ ತರುವಾಯ ಸ್ವಾಮಿ ವಿವೇಕಾಚನೆಯನ್ನ ಗಣ್ಯರೆಲ್ಲರೂ ಕೂಡ ನೆರವೇರಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಆ ಮಹಾನುಭಾವರ ಚಿಂತನೆಗಳು ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ಆದರ್ಶಪ್ರಾಯವಾಗಿರುವಂಥದ್ದು. ಆ ಮಹಾನುಭಾವ ಅಂತಹ ಒಬ್ಬರು ಮತ್ತೆ ನಮ್ಮ ನಾಡಿನಲ್ಲಿ ಹುಟ್ಟಿ ಅವರ ಜಯಂತಿಯನ್ನ ಆಚರಿಸುವಂತಹ ಸಮಯವೂ ಕೂಡ. ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಈಗ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯ ಮೂಲಕ ಜಯಂತಿಯನ್ನ ಆಚರಿಸಲಾಗ್ತಾ ಇದೆ. ಕಾರ್ಯಕ್ರಮಕ್ಕೆ ಜ್ಯೋತಿಯನ್ನ ಬೆಳೆಸುವುದರ ಮೂಲಕ ಪಂಚಾಯತ್ ರಾಜ್ ಇಂಜಿನಿಯರಿಂಗ್, ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ, ಪೌರಾಡಳಿತ ಇಲಾಖೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಸಮಾಜ ಕಲ್ಯಾಣ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ನೀರಿನ ಯೋಜನೆ, ಒಟ್ಟಾರೆಯಾಗಿ ಇಷ್ಟು ಕ್ಷೇತ್ರಗಳಿಗೆ ಸಂಬಂಧಿಸಿದಂತಹ ಒಂದು ಅಭಿವೃದ್ಧಿ ಕಾಮಗಾರಿಗಳ ಒಂದು ಉದ್ಘಾಟನೆ ಕಾರ್ಯಕ್ರಮ ಇದೀಗ ನಡೀತಾ ಇರುವಂತದ್ದು. ನಿಜಕ್ಕೂ ಬಹಳನೇ ಒಂದು ಖುಷಿಯ ವಿಚಾರ. ಇವತ್ತು ಸಂಪೂರ್ಣವಾಗಿ ಮಂಡ್ಯ ಸಂಪೂರ್ಣ ಅಭಿವೃದ್ಧಿಯನ್ನ ಬಿಂಬಿಸುವಂತಹ ಪುಸ್ತಕ ಬಿಡುಗಡೆಯಾಗಿರುವ ಡಿಸೆಂಬರ್ 13ನೇ ತಾರೀಕಿನಿಂದ ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇದೆ. ಇವತ್ತು ಇಲ್ಲಿ 29 ಜಿಲ್ಲೆ, ಮಂಡ್ಯ ಜಿಲ್ಲೆ ನನ್ನ ಪ್ರವಾಸದ ಕೊನೆಯ ಜಿಲ್ಲೆ ಇದೆ ಇವತ್ತಿಗೆ. ಯಾವುದಿನಲ್ಲಿ ಮತ್ತೆ ಚುನಾವಣಾ ಪ್ರಚಾರಕ್ಕೆ ಬರ್ತೀನಿ. ಇದು ಸರ್ಕಾರದ ಕಾರ್ಯಕ್ರಮಗಳು ಮಾಡಲಿಕ್ಕೋಸ್ಕರ ಬಂದಿರತಕ್ಕಂಥದ್ದು. ಕೆಲವು ಇದನ್ನು ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನವರು, ಸರ್ಕಾರದ ಖರ್ಚಿನಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ. ನಾನು ಅದಕ್ಕೆ ಹೇಳಿದೆ, ನರೇಂದ್ರ ಮೋದಿ ಅವರು ವಿದೇಶಗಳಿಗೆ ಹೋಗ್ತಾರೆ, ಗುಜರಾತ್ ಹೋಗ್ತಾರೆ, ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗ್ತಾರೆ, ಏನೋ ಸ್ವಂತ ಖರ್ಚಿಗೆ ಹೋಗ್ತಾರೆ. ನಾನು ಈ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ಲಿಕ್ಕೆ ಹೋದ್ರೆ ಅದು ಸರ್ಕಾರದ ಖರ್ಚಿನಲ್ಲಿ ಹೋಗುವ. ಯಾಕೆ ಗೊತ್ತ, ಈ ಬಿಜೆಪಿ ಜೆಡಿಎಸ್ ನವರಿಗೆ ನಾನು ಯಾವಾಗ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಡ್ಲಿಕ್ಕೆ ಶುರು ಮಾಡಿದೆ ಭಯ ಹತ್ತಿರ ಶುರು ಆಗುತ್ತೆ. ಅವರಿಗೆ ಸೋತಿವೆ ಇರ್ತಕ್ಕಂತ ಸೂಚನೆ ಗೊತ್ತಾಗಿದೆ. ಅದಕ್ಕೆ ನಾನು ಅನೇಕ ಕಡೆಗಳಲ್ಲಿ ಹೇಳಿದೆ, ಇವತ್ತು ಇಬ್ರು ಹತಾಶರಾಗಿದ್ದಾರೆ. ಯಡಿಯೂರಪ್ಪ ಅಂತೂ ಬಹಳ ಹತಾಶರಾಗಿದ್ದಾರೆ. ಜೆಡಿಎಸ್ ಏನು ಅವರೇ ಅಧಿಕಾರ ಕೊಡ್ತೀವಿ ಅನ್ನೋ ಆಸೆ ಇಟ್ಟಿದ್ದೀವಿ, ಸುಮ್ಮನೆ ಹೇಳ್ತಾ ಇದ್ದಾರೆ. ಅವರಿಗೆ ಸ್ವಂತ ಶಕ್ತಿ ಮೇಲೆ ಸರ್ಕಾರ ಕೊಡಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ಯಾವ ಪಕ್ಷ
ಪಕ್ಷಕ್ಕೂ ಮೆಜಾರಿಟಿ ಬರ್ತಿದ್ರು ನೋಡ ಬೆಂಕಿ ಕಾಯಿಸೋಣ ಅಂತ. ಮಾತಾಡ್ತೀನಿ